वेलकम बैक टू माय चैनल वीडियो नानु निम्म हत्र एक्सेसिव कंपल्सिव डिसऑर्डर अन्नुव ओंदु टर्म इदे अदु बिहेवियर बग्गे हेच्चु मातड्ता होगुत्ते ओंदु नेगेटिव पैटर्न अंत हेळबहुदु इदर बग्गे नानु एक्सप्लेनेशन कोड्ता बर्तीनि अदक्के मुंचे चानल न सब्सक्राइब माडिल्ल अंद्रे सब्सक्राइब माडि हागू निमगे एनादरू इंडिविजुअल काउन्सिलिंग बेकिदे फोन मुखांतर काउन्सिलिंग बेकिदे अंद्रे डिस्क्रिप्शन नंबर कोट्टिदीनि हागू टैरो सेशन कूडा माड्ता इदीनि अदु वीडियो मुखांतर माड्ता होग्तीनि लाइक व्हाट इज दैट अंत केळिद्रे नानु एष्टु लाइव सेशन्स ना माडिदीनि टैरो रीडिंग बग्गे निमगे आ ओंदु एक्सपीरियंस ना माडबेकु अंत इदीरा अंद्रे निम्म फ्यूचर बग्गे हेच्चु तिळ्कोबेकु अंत इदीरा अंद्रू कूड ई टैरो सेशन नानु तगोळ्ता इदीनि इट्स जस्ट लाइक वीडियो कॉल्स मुखांतर नानु निम्म हत्र टैरो रीडिंग माड्ता होग्तीनि हाफ एन अवर इरुत्ते सेशन अंड इट्स अ वंडरफुल एक्सपीरियंस अंत हेळ्तीनि अदु बेकिदे अंद्रू कूड डिस्क्रिप्शन अल्लि कोट्टिरो नंबर गे कॉल माडिद्रे यू कैन टेक एन अपॉइंटमेंट. What is this excessive compassion disorder? ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅವರ ಲೈಫ್ ನ ಫೋಕಸ್ ಬಿಟ್ಟು ಇನ್ನೊಬ್ಬರ ಲೈಫ್ ಕಡೆಗೆ ಅತಿಯಾದ ಗಮನ ಕೊಡ್ತಾರೆ. ಈ ಒಂದು ಬಿಹೇವಿಯರ್ ನಾನು ಹೆಚ್ಚು ಕ್ಲೈಂಟ್ಸ್ ನನ್ನ ಹತ್ರ ಬರುವಂತ ಕ್ಲೈಂಟ್ಸ್ ನಲ್ಲಿ ನೋಡಿದೀನಿ. ಇದು ಎಷ್ಟೋ ಸಂದರ್ಭಗಳಲ್ಲಿ ನನಗೆ ಬೇಜಾರಾಗಿದೆ ಹೀಗೆ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಸೊ ದೆನ್ ವೆನ್ ಐ ಅಂಡರ್ಸ್ಟುಡ್ ಇದು ಒಂದು ಡಿಸಾರ್ಡರ್ ಆಗ್ಬಿಡುತ್ತೆ ಅತಿಯಾಗಿ ಒಂದು ಲೈಫ್ ಸ್ಟೈಲ್ ನಲ್ಲಿ ತಂದುಬಿಟ್ರೆ ಅದು ಬಳಕೆ ಮಾಡಿದಾಗ ಪ್ರಾಬ್ಲಮ್ ಆಗುತ್ತೆ ಅಂತ. ಸೋ ಇದೇನಂದ್ರೆ ಅವರ ಲೈಫ್ ನ ಫೋಕಸ್ ನ ಖಂಡಿತ ಅವರು ಕೇರ್ ಮಾಡೋದಿಲ್ಲ, ಅವರ ಲೈಫ್ ಬಗ್ಗೆ ಅವರು ಕೇರ್ ಮಾಡೋದಿಲ್ಲ, ಇನ್ನೊಬ್ಬರ ಲೈಫ್ ಬಗ್ಗೆ ಗಮನ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನೇ ನಾವು ಎಕ್ಸೆಸಿವ್ ಕಂಪ್ಯಾಷನ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಅಂದ್ರೆ ಅವರು ಒಬ್ಬ ಫ್ರೆಂಡ್ ಆಗಿರಬಹುದು ಅಥವಾ ಒಬ್ಬ ಪಾರ್ಟ್ನರ್ ಆಗಿರಬಹುದು, ಲೈಫ್ ನಲ್ಲಿ ಯಾವುದೇ ರೀತಿಯಾದ ಒಂದು ರೂಪನ ತಾಳಬಹುದು ಅಂತ ಹೇಳ್ತೇನೆ. ಸೊ ಒಂದು ಕೇಸ್ ಸ್ಟಡಿ ಇದೆ ಅಲ್ಲಿ. ಏನಾಗುತ್ತೆ ಅಂದ್ರೆ ಒಬ್ಬಾಕೆ ಒಬ್ಬನ ಇಷ್ಟಪಡ್ತಾಳೆ, ಆತನ್ನ ಇಂಪ್ರೆಸ್ ಮಾಡಬೇಕು ಅಂತ ಕೂಡ ಯೋಚನೆ ಮಾಡ್ತಾಳೆ. ಸೊ ಅವರಿಬ್ಬರಿಗೂ ಮ್ಯೂಚುವಲ್ ಫ್ರೆಂಡ್ಸ್ ಇದ್ರು, ಅಂದ್ರೆ ಗೊತ್ತಿರೋ ಜನ ಇದ್ರು. ಸೊ ಅಲ್ಲಿರೋ ಗೊತ್ತಿರೋರು ಹೇಳಿದ್ರು, ನೋಡು ಅವನ ಜೊತೆ ನೀನ್ ಅಷ್ಟು ಕಾಲ ಕಳಿಬೇಡ, ಬಿಕಾಸ್ ಆತ ಕಮಿಟ್ ಆಗೋದಿಲ್ಲ ನಿನ್ಗೆ ಯಾವುದೇ ಕಾರಣಕ್ಕೂ ಅಂತ. ಬಟ್ ಹೀಗೆ ಇದನ್ನ ಚಾಲೆಂಜ್ ಆಗಿ ತಗೊಂಡ್ಲು. ಈತ ನನ್ನ ಹತ್ರ ಇಷ್ಟು ಇಂಟ್ರೆಸ್ಟೆಡ್ ಆಗಿದ್ದಾರೆ, ಕಾಲ ಕಳೀತಾರೆ, ಮಾತಾಡ್ತಾರೆ, ಮೇ ಬಿ ವರ್ಕ್ ಆಗ್ಬೋದೇನೋ ಅಂತ, ನಾನು ಇವ್ರ ಜೊತೆ ಆದಷ್ಟು ಟೈಮ್ ಕಳಿತೀನಿ ಅಂತ ಕೂಡ ಅವಳೊಂಥರ ಸಾಹಸನೆ ಪಟ್ಲು ಅಂತ ಹೇಳ್ಬಹುದು, ಧೈರ್ಯ ತಗೊಂಡ್ಲು. ಅದಾದ ನಂತರ ಮೀಟಿಂಗ್ ನಡೀತಾ ಇರುತ್ತೆ, ಜಾಸ್ತಿ ಮಾತಾಡ್ತಿರ್ತಾರೆ, ಅದೆಲ್ಲ ಏನಾಗುತ್ತೆ. ಬಟ್ ಒಂದು ಪ್ಯಾಟರ್ನ್ ಆಕೆ ಏನ್ ನೋಡ್ತಿದ್ಲು ಅಂದ್ರೆ ಆನ್ ಅಂಡ್ ಆಫ್ ಆಗ್ತಾ ಇತ್ತು. ಅಂದ್ರೆ ಅವನಿಗೆ ಬೇಕಾದಾಗ ಕಾಲ್ ಮಾಡ್ತಾ ಇದ್ದ, ಅವನಿಗೆ ಬೇಕಾದಾಗ ಮೆಸೇಜ್ ಮಾಡ್ತಾ ಇದ್ದ, ಈಕೆ ಇವನ ಮೆಸೇಜಸ್ಗೆ ಕಾಲ್ಗೆ ವೇಟ್ ಮಾಡೋದು, ಇವನ್ ಯಾವಾಗ ಸಿಗ್ತಾನೆ ಅಂತ ಅವೈಲೇಬಿಲಿಟಿ ತಾನೇ ಅವೈಲೇಬಲ್ ಆಗಿರುವಂತದ್ದು ಅದೆಲ್ಲ ನಡೀತಾ ಇತ್ತು. ಸೊ ಎಕ್ಸಾಂಪಲ್, ನಾನು ಈಗ ಮೀಟ್ ಮಾಡೋಣ ಅಂದ್ರೆ ಎಸ್ ಐ ಆಮ್ ರೆಡಿ, ನಾನು ಈಗಲೇ ಬರ್ತೀನಿ ಅಂತ ಆಕೆ ಹೋಗಿ. ಬಿಕಾಸ್ ಇಲ್ಲಿ ನಾನು ಹೇಳಿದಾಗೆ ಒಂದು ಚಾಲೆಂಜ್ ಆಗಿ ತಗೊಂಡ್ಬಿಟ್ಲು ಈ ಒಂದು ಸಿಚುವೇಶನ್ನ. ಓಕೆ, ಎಲ್ಲರೂ ಇಲ್ಲ ಹುಡುಗ ಒಂದ್ ರೀತಿಯಾಗಿರ್ತಾನೆ, ಅವ್ನು ಕಮಿಟ್ ಆಗೋದಿಲ್ಲ, ನೀನ್ ಅಷ್ಟು ಟೈಮ್ ಸ್ಪೆಂಡ್ ಮಾಡಬೇಡ ಆ ವ್ಯಕ್ತಿ ಜೊತೆ, ಇಟ್ಸ್ ನಾಟ್ ವರ್ತ್ ಇಟ್ ಅಂದ್ರೂ ಕೂಡ ಶಿ ಡಿಂಟ್ ಅಂಡರ್ಸ್ಟ್ಯಾಂಡ್ ದಟ್ ಸೀರಿಯಸ್ನೆಸ್. ಅವಳು ಅದನ್ನ ನಿರಾಕರಿಸಿ ಅಗೇನ್ಸ್ಟ್ ಆಗಿ ಹೋಗಿ ಅವ್ರನ್ನ ಇಂಪ್ರೆಸ್ ಮಾಡಿದ್ರೆ, ಐ ತಿಂಕ್ ನನ್ನ ಪ್ರೀತಿನ ತೋರಿಸಿದ್ರೆ, ನನ್ನ ಕಂಪ್ಯಾಷನ್ ನ ತೋರಿಸಿದ್ರೆ, ನನ್ನ ಒಳ್ಳೆತನ ತೋರಿಸಿದ್ರೆ ಆತ ನನ್ನ ಇಷ್ಟಪಡಬಹುದು, ಇದು ವರ್ಕ್ ಆಗ್ಬಹುದು ಅನ್ನುವಂತ ಒಂದು ಮೊಂಡು ವಿಚಾರ ಇಟ್ಕೊಂಡು ಆಕೆ ಹೋಗ್ತಾಳೆ. ಬಟ್ ಹೋದಾಗೆಲ್ಲ ನಿರಾಶೆಗಳನ್ನೇ ಆಕೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಬರ್ತಾಳೆ. ಬಿಕಾಸ್ ಹಿ ವಾಸ್ ಜಸ್ಟ್ ಯೂಸಿಂಗ್ ಇನ್ ಮೆನಿ ವೇಸ್. ಒಂದು ಇಂಪಾರ್ಟೆಂಟ್ ಆಗಿರೋದು ನಮ್ಮ ಲೈಫ್ ಅಲ್ಲಿ ಇರೋದು ಏನಂದ್ರೆ ಟೈಮ್. ನಮ್ಮ ಟೈಮ್ ನ ಒಬ್ರು ಯೂಸ್ ಮಾಡ್ತಾ ಇದಾರೆ ಅಂದ್ರೆ ಯು ಜಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅದು ಹೇಗೆ ಪ್ರಾಬ್ಲಮ್ ಆಗ್ತಾ ಬರುತ್ತೆ ಅಂತ. ಅಂದ್ರೆ ನಾವು ದುಡ್ಡು ಕೊಟ್ಟು ಟೈಮ್ ನ ತಗೊಳಕಾಗಲ್ಲ, ಆ ಒಂದು ಟೈಮ್ ನ ಇಂಥ ವ್ಯಕ್ತಿಗಳಿಗೆ ಕೊಟ್ಟಾಗ ಯೋಚನೆ ಮಾಡಿ ಅದು ಹೇಗೆ ಯೂಸ್ ಮಾಡಬಹುದು ಅಂತ. ಸೊ ಈತ ಯಾವಾಗ ನೋವಲ್ಲಿ ಇರ್ತಾ ಇದ್ದ, ಒಂದು ಬೇಜಾರಲ್ಲಿ ಇರ್ತಾ ಇದ್ದ, ಈಕೆಗೆ ಫೋನ್ ಮಾಡ್ತಾ ಇದ್ದು. ಸೊ ಆಕೆ ಅವೈಲೇಬಿಲಿಟಿ ಇರ್ತಾ ಇದ್ದಿದ್ರಿಂದ ಆಕೆ ಅವನ ಪ್ರಾಬ್ಲಮ್ಸ್ ನ ಕಷ್ಟಗಳನ್ನೆಲ್ಲ ಕೇಳ್ಕೊಂಡು ಕೂತ್ಕೊಳ್ತಾ ಇದ್ಲು. ಸೊ ಎಷ್ಟೇ ಅವಳು ಟ್ರೈ ಮಾಡಿದ್ರು ಕೂಡ ಆಕೆ ಕಮಿಟ್ಮೆಂಟ್ ಒಂದು ವಿಚಾರನ ತರಕ್ಕೆ ಆಗ್ಲಿಲ್ಲ ಒಂದು ರಿಲೇಶನ್ಶಿಪ್ ನಲ್ಲಿ. ಸೊ ಈ ತರ 2 ವರ್ಷ ಈ ವ್ಯಕ್ತಿ ಜೊತೆ ಇರ್ತಾಳೆ. ಸೊ ಇದೊಂದು ಕೇಸ್ ಸ್ಟಡಿ ಆಗಿತ್ತು. ಈ ತರದ ಒಬ್ಬ ಕ್ಲೈಂಟ್ ನನ್ನ ಹತ್ರ ಬಂದ್ರು, ಆಕೆ ನನ್ನ ಕೇಳ್ತಾ ಇದ್ಲು ಇದು ವರ್ಕ್ ಆಗತ್ತಾ ಅಂತ. ಸೊ ಶಿ ನ್ಯೂ, ಗೊತ್ತಿರುವಂತ ವಿಚಾರ ಏನೇ, ಸುತ್ತ ಇರೋ ಜನಕ್ಕೂ ಗೊತ್ತಾಗ್ತಾ ಇದೆ ವ್ಯಕ್ತಿ ಹೀಗೇನೆ ಕಮಿಟ್ ಆಗೋದಿಲ್ಲ, ಸೀರಿಯಸ್ನೆಸ್ ಇಲ್ಲ, ರಿಲೇಶನ್ಶಿಪ್ ಇಶ್ಯೂಸ್ ಇದೆ. ಸೊ ಆತನ ಪ್ರಾಬ್ಲಮ್ಸ್ ಆತನದಾಗಿತ್ತು. ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಒಬ್ರು ಪ್ರಾಬ್ಲಮ್ಯಾಟಿಕ್ ಪರ್ಸನ್ ಆದಾಗ ನಾವ್ ಸರಿ ಮಾಡ್ತೀವಿ ಅನ್ನುವಂತ ಸಾಹಸ ಮಾಡಬಾರ್ದು. ಬಿಕಾಸ್ ಇಟ್ ವಿಲ್ ನಾಟ್ ವರ್ಕ್, ಇಟ್ ಇಸ್ ಕಂಪ್ಲೀಟ್ಲಿ ಅ ವೇಸ್ಟ್ ಆಫ್ ಟೈಮ್. ಇನ್ನ ಒಂದು ಸಿಚುವೇಶನ್ ಅಲ್ಲಿ ಏನಿತ್ತು ಅಂದ್ರೆ, ಫ್ರೆಂಡ್ ಮುಖಾಂತರ ಕೂಡ ಒಂದೊಂದ್ಸಲ ನಾವು ಓವರ್ ಕಂಪ್ಯಾಷನ್ ಮಾಡ್ಬಿಡ್ತೀವಿ.
ತುಂಬಾ ಅಡ್ವೈಸ್ ಕೊಡೋದು ತುಂಬಾ ಅವೈಲಬಿಲಿಟಿ ಇರೋದು ಅವರು ಕಾಲ್ ಮಾಡಿದಾಗ ಪಿಕ್ ಮಾಡಿ ನಮ್ಮ ನಮ್ಮ ಏನೇನ್ ಪ್ರೋಗ್ರಾಮ್ಸ್ ಇರುತ್ತೆ ನಮ್ದು ಏನೇನ್ ಕೆಲಸಗಳು ಇರುತ್ತೆ ಅದನ್ನೆಲ್ಲ ಡಿಲೇ ಮಾಡಿ ಮಾಡದೇನೇ ಇರೋದು ಅವರಿಗೋಸ್ಕರ ಎಲ್ಲಾ ಟೈಮ್ ನ್ನು ಬದಿಗಿಡೋದು ಫ್ಯಾಮಿಲಿನ ಇಗ್ನೋರ್ ಮಾಡೋದು ನಮ್ಮ ಫ್ಯಾಮಿಲಿನ ಇಗ್ನೋರ್ ಮಾಡೋದು ನಮ್ಮ ಸುತ್ತ ಇರುವ ಲವ್ಡ್ ಪೀಪಲ್ ನ ನಾವು ಇಗ್ನೋರ್ ಮಾಡೋದು ಅವರಿಗೋಸ್ಕರ ನಾವು ಕಾಯದಿರೋದು ಸೋ ಇದೆಲ್ಲ ಏನಾಗುತ್ತೆ ಅಂದ್ರೆ ವಿ ಆರ್ ಕಂಪ್ಯಾಷನೇಟ್ ಟು ಒನ್ ಪರ್ಟಿಕ್ಯುಲರ್ ಪರ್ಸನ್ ಸೋ ಅದೇನಾಗುತ್ತೆ ಅಂದ್ರೆ ಒಬ್ಬರ ವ್ಯಕ್ತಿ ಜೊತೆ ಅಷ್ಟು ನಾವು ಟೈಮ್ ನ ಕೊಡ್ತಾ ಇದೀವಿ ಅದು ಆ ವ್ಯಕ್ತಿ ವಾಪಸ್ ಏನು ಕೊಡ್ತಾ ಇರಲ್ಲ ಅಂತಾನೂ ಗೊತ್ತಿದ್ರು ಕೂಡ ನಾವು ಈ ರೀತಿಯಾಗಿ ಮಾಡ್ತಾ ಹೋಗ್ತೀವಿ ಸೋ ದಿಸ್ ಇಸ್ ಕಾಲ್ಡ್ ಒಬ್ಸೆಷನ್ ಆಗುತ್ತೆ ಒಂದು ಹುಚ್ಚಾಟಿಕೆ ಆಗಿಬಿಡುತ್ತೆ ಆ ವ್ಯಕ್ತಿನ ನನ್ನ ಲೈಫ್ ನಲ್ಲಿ ಒಂದು ಒಂದು ಒಳ್ಳೆಯ ವ್ಯಾಲ್ಯೂನ ಅಥವಾ ಒಂದು ಒಳ್ಳೆಯ ಜಾಗವನ್ನ ಕೊಡಬೇಕು ಅಂತ ಬಟ್ ಆ ವ್ಯಕ್ತಿ ರೆಡಿನೇ ಇರೋದಿಲ್ಲ ಆ ಒಂದು ಸ್ಥಾನನ ಪಡೆಯೋದಕ್ಕೆ ಹಿ ಆರ್ ಶಿ ವಿಲ್ ಬಿ ಜಸ್ಟ್ ವೇಸ್ಟಿಂಗ್ ಯುವರ್ ಪ್ರೆಷಿಯಸ್ ಟೈಮ್ ಸೊ ಆದಷ್ಟು ನೀವು ಎಂಥ ಜನರಿಗೆ ಟೈಮ್ ನ ಕೊಡ್ತಾ ಇದ್ದೀರಾ ಅಂತ ಒಂದು ಕ್ವೆಶನ್ ಮಾರ್ಕ್ ಮಾಡ್ಕೊಳ್ಳಿ ಏನಾದ್ರೂ ನೀವೇ ಯುವರ್ ಫೀಲಿಂಗ್ ಲೈಕ್ ಯೂಸ್ಡ್ ಯುವರ್ ಫೀಲಿಂಗ್ ಲೈಕ್ ಸ್ಟ್ರೆಸ್ಡ್ ಡ್ರೈನ್ಡ್ ಅಂದ್ರೆ ಅಂಡರ್ಸ್ಟ್ಯಾಂಡ್ ಯುವರ್ ನಾಟ್ ಇನ್ ಅ ಗುಡ್ ರಿಲೇಶನ್ಶಿಪ್ ಅಂತ ಕೂಡ ಹೇಳ್ತೀನಿ ಇನ್ನೊಂದೇನಾಗುತ್ತೆ ಅಂದ್ರೆ ನಮ್ಮ ಕೆಲಸಗಳು ನಮ್ಮ ಪ್ರೀತಿಸುವಂತ ಜನರಿದಾರಲ್ಲ ಸುತ್ತ ನಿಮ್ಮ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅವರೇ ಇಂಪಾರ್ಟೆಂಟ್ ಆಗ್ತಾರೆ ಅವರನ್ನ ಹೊರತಾಗಿ ಇನ್ನೊಬ್ಬ ವ್ಯಕ್ತಿ ನಮ್ ಲೈಫ್ ಅಲ್ಲಿ ಇದ್ದಾರೆ ಅಂದ್ರೆ ಅವ್ರಿಗೂ ಒಂದು ಒಂದು ಜಾಗ ಕೊಡಬೇಕೆ ಹೊರತು ನಮ್ಮ ಕಂಪ್ಲೀಟ್ ಟೈಮ್ ನ ಅವ್ರಿಗೆ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ದಟ್ ಬಿಕಮ್ಸ್ ಅನ್ ಅಡಿಕ್ಷನ್ ಅಂದ್ರೆ ಆ ವ್ಯಕ್ತಿನ ನಾವು ಒಂದು ಸ್ಥಾನದಲ್ಲಿಡ್ತೇವೆ ಆ ಸ್ಥಾನಕ್ಕೆ ಅವರ ಅರ್ಹರೇ ಆಗಿರೋದಿಲ್ಲ ಆದ್ರೂ ನಾವು ಆ ಸ್ಥಾನ ಕೊಟ್ಟಾಗ ಅವ್ರು ಅದನ್ನ ಉಪಯೋಗಿಸ್ಕೊಳ್ತಾರೆ ಬಿಕಾಸ್ ದೇ ಆರ್ ಟೇಕಿಂಗ್ ಫುಲ್ ಆನ್ ಅಡ್ವಾಂಟೇಜ್ ಅವರನ್ನ ಖುಷಿ ಪಡಿಸ್ತಾ ಏನಾಗುತ್ತೆ ಅಂದ್ರೆ ನಮ್ಮ ನೋವುಗಳು ನಮ್ಮ ಇಮೋಷನ್ಸ್ ನೆಲ್ಲ ನಾವು ಒಂದ್ ರೀತಿಯಾಗಿ ಒಂದು ಇಮೋಷನಲ್ ಇನ್ಸ್ಟೆಬಿಲಿಟಿಗೆ ಬಂದ್ಬಿಡ್ತೇವೆ ಬಿಕಾಸ್ ವಿ ವಿಲ್ ನಾಟ್ ಗೆಟ್ ಎನಿಥಿಂಗ್ ಫ್ರಮ್ ಸಚ್ ರಿಲೇಶನ್ಶಿಪ್ ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಒಬ್ಬೊಬ್ಬ ವ್ಯಕ್ತಿಗಳಂತೂ ಅವರು ಡ್ರೈನಿಂಗ್ ಪೀಪಲ್ ಆಗಿರ್ತಾರೆ ಎನರ್ಜಿ ಸಕಿಂಗ್ ಪೀಪಲ್ ಅಂತ ಹೇಳ್ತೀವಿ ಈ ಜನರು ಒಳ್ಳೇದನ್ನ ಬಯಸೋಕಾಗೋದಿಲ್ಲ ಒಳ್ಳೇದನ್ನ ಮಾಡೋದಕ್ಕಾಗೋದಿಲ್ಲ ಒಳ್ಳೆ ವಿಚಾರಗಳ ಕಡೆ ಗಮನ ಹರಿಸೋದಕ್ಕಾಗೋದಿಲ್ಲ ಅವರು ಬೇರೆಯವರಿಂದ ಏನ್ ಸಿಗುತ್ತೆ ನನಗೆ ಅನ್ನುವಂತ ಒಂದು ಮೆಂಟಾಲಿಟಿ ಇಟ್ಕೊಂಡಿರ್ತಾರೆ ಇಂಥ ಜನರು ನಮ್ಮ ಲೈಫ್ ನಲ್ಲಿ ಬಂದಾಗ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದ್ ರೀತಿಯಾಗಿ ಒಬ್ಸೆಷನ್ ಹೇಳದ್ನಲ್ಲ ಕಂಪ್ಯಾಷನ್ ನ ತೋರಿಸ್ಬಿಡ್ತೀವಿ ಅತಿಯಾದ ಒಳ್ಳೆತನ ಅತಿಯಾಗಿ ಟೈಮ್ ಕೊಡೋದು ಅವ್ರಿಗೆ ನಾವು ಮುಡುಪಾಗಿರೋದು ಜೀವನ ಎಲ್ಲ ಅವ್ರಿಗೆ ಇಟ್ಬಿಡೋದು ಸೊ ಇದೆಲ್ಲ ಏನಾಗುತ್ತೆ ಅಂದ್ರೆ ವಿ ವಿಲ್ ಲೂಸ್ ಅವರ್ ಸೆಲ್ಫ್ ನಮ್ಮ ಕಂಟ್ರೋಲ್ ನ ನಾವು ಕಳ್ಕೊಂಡ್ ಬಿಡ್ತೀವಿ ನಮ್ ಲೈಫ್ ಅಲ್ಲಿ ನಾವಿರೋದಿಲ್ಲ ಇನ್ನ ಯಾರೋ ಬೇಡದೆ ಇರೋ ವ್ಯಕ್ತಿಗಳದು ಕೂಡ ಇರ್ತಾರೆ ಇದು ಎಷ್ಟೋ ಸಲ ಒಂದು ಅಫೇರ್ ಅನ್ನುವಂತ ರಿಲೇಶನ್ಶಿಪ್ ನಲ್ಲೂ ನಡೆಯುತ್ತೆ ಇಂಥ ಒಂದು ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಹಸ್ಬೆಂಡ್ಗೆ ಅವ್ರು ಕಾಳಜಿ ಕೊಡಲ್ಲ ವೈಫ್ ಕಾಳಜಿ ಕೊಡೋದಿಲ್ಲ ಅವ್ರ ಮಕ್ಕಳನ್ನ ಕಾಳಜಿ ಕೊಡೋದಿಲ್ಲ ಅವ್ರನ್ನೆಲ್ಲ ಬಿಟ್ಬಿಟ್ಟಿರ್ತಾರೆ ಒಬ್ಸೆಷನ್ ಅವರ ಇನ್ನೊಬ್ಬ ಮೂರನೇ ವ್ಯಕ್ತಿಯ ಕಡೆಗೆ ಗಮನ ಜಾಸ್ತಿ ಆಗಿರುತ್ತೆ ಸೊ ಇದೆಲ್ಲ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಹೆಲ್ದಿ ಆಗಿದ್ಯಾ ಅದು ನಿಮಗೆ ಪ್ರೋಗ್ರೆಸ್ ಮಾಡ್ತಾ ಇದೆಯಾ ನಿಮಗೇನಾದ್ರೂ ಒಳ್ಳೇದ್ ಮಾಡ್ತಾ ಇದೆಯಾ ಒಂದೊಂದ್ಸಲ ಈ ಓದುವ ಮಕ್ಕಳಿಗೂ ಕೂಡ ಈ ತರದ ಒಂದು ಮೆಂಟಾಲಿಟಿ ಬರುತ್ತೆ ಏನು ಅಂದ್ರೆ ಅವರ ಫ್ರೆಂಡ್ಸ್ಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾರೆ ಓದುವುದಕ್ಕಿಂತ ಫ್ರೆಂಡ್ಸ್ಗೆ ಅತಿಯಾದ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅವರ ಗೋಲ್ಸ್ ನ ಅವರು ರೀಚ್ ಮಾಡಕ್ ಆಗೋದಿಲ್ಲ ಸೊ ಆದಷ್ಟು ನಿಮ್ಮ ಒಳ್ಳೆತನನ ಒಂದು ಇತಿಮಿತಿಲಿ ಇಟ್ಕೋಬೇಕಾಗತ್ತೆ ಅತಿಯಾಗಿ ಮಾಡಿ ನಮ್ಮಲ್ಲಿ ನಮ್ಮ ಲೈಫ್ ನ ನಾವು ಜೀರೋ ಮಾಡ್ಕೋಬಾರದು ಅನ್ನುವುದೇ ಈ ಒಂದು ಕೊನೆಯ ಒಂದು ಮೆಸೇಜ್ ಆಗಿದೆ ಎಲ್ಲರಿಗೂ ಇನ್ಕ್ಲೂಡಿಂಗ್ ಮೀ ಬಿಕಾಸ್ ಒಂದೊಂದ್ಸಲ ನಾನು ಹಾಗ್ ಮಾಡ್ಬಿಡ್ತೀನಿ ಮನುಷ್ಯರಲ್ವಾ ಸೊ ವಿ ಜಸ್ಟ್ ಸ್ಲಿಪ್ ಆಫ್ ಆ ಒಂದು ಟ್ರ್ಯಾಕ್ ಇಂದ ನಾವು ಹಾಗೆ ಸ್ಲಿಪ್ ಆಗ್ಬಿಡ್ತೀನಿ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ ಸೊ ಮೇಕ್ ಶೋರ್ ಈ ತರ ನೀವೇನಾದ್ರೂ ಯಾವ್ದಾದ್ರು ಒಂದು ರಿಲೇಶನ್ಶಿಪ್ಗೆ ಅತಿಯಾಗಿ ನಿಮ್ಮ ಸಮಯ ಆಗಿರ್ಬಹುದು ಹಣ ಆಗಿರ್ಬಹುದು ಅಥವಾ ಅವ್ರು ಅರ್ಹರೇ ಇಲ್ಲ ಅಂತ ಗೊತ್ತಿದ್ರು ಕೂಡ ಅವ್ರ ಜೊತೆ ಇರೋದಾಗಿರ್ಬಹುದು ಇದೆಲ್ಲ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಇದು ಮೆಂಟಲ್ ಸ್ಟ್ರೆಸ್ ಕೊಡುತ್ತೆ ಇಮೋಷನಲಿ ನೀವು ತುಂಬಾ ವೀಕ್ ಆಗ್ತೀರಾ ಹಾಗೂ ನಿಮ್ಮ ಕಾನ್ಫಿಡೆನ್ಸ್ ನಿಮಗೆ ಕಮ್ಮಿ ಆಗುತ್ತೆ ಇನ್ಸೆಕ್ಯೂರಿಟೀಸ್ ಬೆಳೀತಾ ಹೋಗುತ್ತೆ ಯು ವಿಲ್ ಸಫರ್ ಅ ಲಾಟ್ ಸೊ ಐ ಹೋಪ್ ದಿಸ್ ಹೆಲ್ಪ್ ಯು ಆದಷ್ಟು ಇಂತಹ ವಿಚಾರಗಳನ್ನ ನೀವು ಅರ್ಥ ಮಾಡಿಕೊಂಡು ಇದರಿಂದ ಆಚೆ ಬರೋದು ಮುಖ್ಯ ಆಗುತ್ತೆ ಟೇಕ್ ಅ ಕೌನ್ಸಿಲಿಂಗ್ ಸೆಷನ್ ಇಟ್ ವಿಲ್ ಫಾರ್ ಶೋರ್ ಹೆಲ್ಪ್ ಯು ಮತ್ತು ನಿಮ್ಮನ್ನ ನೀವು ಸ್ಟ್ರಾಂಗ್ ಆಗಿ ಇಟ್ಕೋಬೇಕಾಗುತ್ತೆ ನೀವು ಫಸ್ಟ್ ಪ್ರಿಯಾರಿಟಿ ಆಗಬೇಕಾಗುತ್ತೆ ನಿಮ್ಮ ಫ್ಯಾಮಿಲಿ ಪೀಪಲ್ ಫಸ್ಟ್ ಪ್ರಿಯಾರಿಟಿ ಅವರು ಫಸ್ಟ್ ಸ್ಥಾನದಲ್ಲಿ ಇರಬೇಕು ಇನ್ಯಾರು ಇರಬಾರದು ಅದಾದ ನಂತರನೇ ಏನೋ ಒಂಚೂರು ಟೈಮ್ ಕೊಡ್ತೀರಾ ಅಂದ್ರೂ ಇತುಮಿತುವಾಗಿ ಕೊಡಬೇಕಾಗುತ್ತೆ ಅವರೇ ಪ್ರಪಂಚ ಇಲ್ಲ ಅಂತ ಯೋಚನೆ ಮಾಡಬೇಡಿ ಬಿಕಾಸ್ ದಟ್ ವಿಲ್ ನಾಟ್ ಹೆಲ್ಪ್ ಯು ಟು ಗ್ರೋ ಇನ್ ಎನಿ ವೇಸ್ ನಮಸ್ಕಾರ